ಮುಂಬರ್ತಕ್ಕಂತ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಯಾರಾಗಬೇಕು ಅಂತ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು ಒಂದು ನಾವೊಂದು ಸಭೆ ಮಾಡಿದ್ದೇವೆ. ಈ ಸಭೆ ಯಾವುದೇ ಪಕ್ಷದ ವಿರೋಧ ಚಟುವಟಿಕೆ ಅಥವಾ ಬೇರೆ ಪಕ್ಷಕ್ಕೆ ನಾವು ಏನೋ ಸಂದೇಶ ಕೊಡ್ಲಿಕ್ಕೆ ಸಭೆ ಅಲ್ಲ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ಸಂಬಂಧಪಟ್ಟಂತ ಒಂದು ಸಭೆ. ಭಾರತೀಯ ಜನತಾ ಪಾರ್ಟಿಲಿ ಇವತ್ತು ನಾವು ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಸಿಪಿ ಯೋಗೇಶ್ವರ್ ಅವರೇ ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ಒಂದು ಏಕೈಕ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಈ ಒಂದು ಸಭೆ ಹಾಗೂ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನಮ್ಮ ಹಳೆ ಮೈಸೂರು ಭಾಗ ಬರೀ ರಾಮನಗರ ವ್ಯಾಪ್ತಿಗೆ ಅಲ್ಲ, ಹಳೆ ಮೈಸೂರು ಭಾಗದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಬಿಜೆಪಿ ಸದೃಢವಾಗಿ ಬೆಳೀಬೇಕು, ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಬೇಕು, ಬಿಜೆಪಿ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಆಗಬೇಕು ಅಂದ್ರೆ ಇವತ್ತಿನ ಉಪಚುನಾವಣೆ ಚನ್ನಪಟ್ಟಣದಲ್ಲಿ ಏನ್ ಬರ್ತಾ ಇದೆ ಅದೇ ನಾಂದಿ ಆಡ್ತಕ್ಕಂಥ ಒಂದು ಪ್ರಸಂಗ. ಹಾಗಾಗಿ ನಾವೆಲ್ಲರೂ ನಮ್ಮ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರಲ್ಲಿ ಮನವಿ ಮಾಡ್ತೇವೆ, ದಯಮಾಡಿ ಸಿಪಿ ಯೋಗೇಶ್ವರವರನ್ನ ಅಭ್ಯರ್ಥಿಯಾಗಿ ಮಾಡಿ ಬಿಜೆಪಿಯನ್ನು ಉಳಿಸೋ ಅಂತ ಕೆಲಸ ನೀವು ಮಾಡಬೇಕು ಅಂತ ನಾವೆಲ್ಲರೂ ನಮ್ಮ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರಲ್ಲಿ ಮನವಿ ಮಾಡಲಿಕ್ಕೆ ನಾವು ಈ ಒಂದು ಸಭೆ ಸೇರಿದ್ದೇವೆ. ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಬಾರಿ ಚನ್ನಪಟ್ಟಣ ವಿಷಯ ಬಂದಾಗ, ಉಪಚುನಾವಣೆಗಳು ಬಂದಾಗ ನಾವು ಹೇಳಿದ್ದೇವೆ, ಇಲ್ಲಿರ್ತಕ್ಕಂಥ ಸೂಕ್ತ ವ್ಯಕ್ತಿ ಈ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕಂತ ಸೂಕ್ತ ವ್ಯಕ್ತಿ ಸೂಕ್ತ ಎಕ್ಸ್ ಅಂದ್ರೆ ಅದು ಸಿಪಿ ಯೋಗೇಶ್ವರ ಅವರು, ಮಾನ್ಯ ಮಾಜಿ ಉಪ ಮುಖ್ಯಮಂತ್ರಿಗಳು ಹಾಗೂ ಆಗಲಿ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣ ಅವರು ಎರಡು ಸಲ ಗೆದ್ದು ಹೋಗಿದ್ದಾರೆ. ಈಗ ಅವರ ನಂತರ ಯಾರು ಅನ್ನೋದು ಪ್ರಶ್ನೆ. ಅವರ ಆದ್ಮೇಲೆ ಸಿಪಿ ಯೋಗೇಶ್ವರ ಅವರೇ ಈ ಭಾಗದ ಶಾಸಕರಾಗಬೇಕು ಅನ್ನೋದು ಪ್ರತಿ ಮನೆ ಮನೆಯಲ್ಲೂ ಮಾತಾಗಿರ್ತಕ್ಕಂತ ಒಂದು ವಿಷಯ ಅದು. ಹಾಗಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ವು, ಈಗ ತುಮಕೂರಲ್ಲಿ ಕೋಲಾರಲ್ಲಿ ಏನಾಗಿತ್ತು, ಮಂಡ್ಯದಲ್ಲಿ ಏನಾಗಿತ್ತು, ಅವೆರಡನ್ನೂ ಕೂಡ ಈ ಸಲ ನಾವು ಬಿಟ್ಕೊಟ್ಟು ಅವ್ರನ್ನ ಗೆಲ್ಸಲಿಲ್ವಾ? ಅದೇ ರೀತಿ ಈ ಸಲ ಉಪಚುನಾವಣೆ ಬಂದಿರೋದು ಕುಮಾರಸ್ವಾಮಿ ಅವರಲ್ಲಿ ಹೋಗಿರೋದ್ರಿಂದ, ಹಾಗಾಗಿ ಆ ಒಂದು ಚನ್ನಪಟ್ಟಣ ಸೀಟನ್ನು ನಮಗೆ ಬಿಟ್ಕೊಡ್ಬೇಕು ಅಂತ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರುಗಳು ಸೇರಿ ನಾವು ನಮ್ಮ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರಲ್ಲಿ ಮನವಿ ಮಾಡ್ತೇವೆ ಸರ್.